ನಮಸ್ಕಾರ, ಬಿಯು ನ್ಯೂಸ್ಗೆ ಸ್ವಾಗತ. ನಾನು ಚಂದನ್ ಕುಮಾರ್. ಮುಖ್ಯಾಂಶಗಳು. ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲ ಸಚಿವ ಪ್ರೊಫೆಸರ್ ಎಚ್ ವಿಶ್ವನಾಥ್ ಆಗ್ರಹ. ಸಿನಿಮಾದಲ್ಲಿ ಬಳಸುವ ವಿಶೇಷ ಶಬ್ದ ಪರಿಣಾಮಗಳ ಕುರಿತು ವಿದ್ಯುನ್ಮಾನ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ. ದೈಹಿಕ ಶಿಕ್ಷಣ ವಿಭಾಗದಿಂದ ಪುರುಷ ಮತ್ತು ಮಹಿಳೆಯ ಶಾಲಾಂತರ್ಗತ ಕಬಡ್ಡಿ ಪಂದ್ಯಾವಳಿ. ಬೇಸಿಗೆಯಲ್ಲಿ ಬೆಂಕಿ ಅಪಘಾತ ತಪ್ಪಿಸಲು ಮುಂಜಾಗ್ರತಾ ಕ್ರಮಕ್ಕೆ ಮುಂದಾದ ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ. ಬೆಂಗಳೂರು ವಿವಿಯಲ್ಲಿ ಶಿಕ್ಷಕರ ಶಿಕ್ಷಣದ ಜಾಗತಿಕ ಪ್ರವೃತ್ತಿಗಳು ಮತ್ತು ಸವಾಲುಗಳ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿಶ್ವವಿದ್ಯಾಲಯದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯವನ್ನು ಬೆಳಗ್ಗೆ 7:00 ರಾತ್ರಿ 9:30 ತೆರೆಯಲು ಆಡಳಿತ ಮಂಡಳಿ ನಿರ್ಧಾರ. ವಾರ್ತೆಗಳು ವಿವರವಾಗಿ. ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಾಬು ಜಗಜೀವನರಾಮ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಿಂದ ಭಾರತದ ಮಾಜಿ ಉಪಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆಧುನಿಕ ಭಾರತದ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ಎಂಬ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ ಕೆ ರವಿಯವರು ಮಾತನಾಡಿ, ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಿ ಸ್ವತಂತ್ರ ಭಾರತದ ನಂತರ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು ಈ ರಾಷ್ಟ್ರದಲ್ಲಿ ಜಾರಿಗೊಳಿಸಿ ಸಮಾಜದ ನಿರ್ಮಾಣ ಮಾಡುವಲ್ಲಿ ಡಾಕ್ಟರ್ ಬಾಬುಜಿಯವರ ಶ್ರಮ ಪ್ರಮುಖವಾಗಿತ್ತು ಎಂದು ಹೇಳಿದರು. ಬಾಬಾ ಸಾಹೇಬರು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ತನಕ ಯಾವ್ಯಾವ ತೀರ್ಮಾನ ಕೈಗೊಳ್ಳುವ ಜಾಗಗಳಲ್ಲಿ ಅವಕಾಶ ವಂಚಿತ ಸಮುದಾಯಗಳಿಗೆ ನಿಮಗೆ ಎಲ್ಲಿ ಅವಕಾಶ ಸಿಕ್ಕಾಗ ಮಾತ್ರ ಬಹುಶಃ ಎಲ್ಲ ಶೋಷಿತ ವರ್ಗಗಳು, ಅವಕಾಶ ವಂಚಿತ ಸಮುದಾಯಗಳು ಮತ್ತು ಎಲ್ಲ ಬಡವರ, ಯಾವುದೇ ಜಾತಿ ಧರ್ಮಗಳ ಬಡವರ ಕಣ್ಣೀರು ಉರಿಸ್ತಕ್ಕಂಥ ಒಂದು ಅವಕಾಶ ನಿಮಗೆ ಸಿಗ್ತದೆ ಅನ್ನುವಂಥ ಆ ಸಂದೇಶವನ್ನು ಜಾರಿಗೆ ತಂದು ಆಧುನಿಕ ಭಾರತವನ್ನು ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ಎಲ್ಲ ಶೋಷಿತ ವರ್ಗಗಳ, ಅವಕಾಶ ವಂಚಿತ ದಮನಿತ ವರ್ಗಗಳ ದನಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಬಹಳಷ್ಟು ಯಶಸ್ವಿಯಾಗಿ ಪೂರ್ಣಗೊಳಿಸುವಂಥ ಒಂದು ಬಹಳ ದೊಡ್ಡ ವ್ಯಕ್ತಿತ್ವ ಬಾಬಾ ಸಾಹೇಬ್ ನಮ್ಮ ಬಾಬು ಜಗಜೀವನರಾಮ್ ಅವ್ರದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಂತರ ಮುಖ್ಯ ಭಾಷಣಕಾರರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಎಚ್ ವಿಶ್ವನಾಥ್ ಮಾತನಾಡಿ, ಬಾಬುಜಿ ಅವರು ಸ್ವತಂತ್ರ ಸೇನಾನಿಯಾಗಿ ದಮನಿತರಿಗೆ ಶೋಷಿತರಿಗೆ ಸಿಗಬೇಕಾದ ಹಕ್ಕುಗಳನ್ನು ದೇಶಾದ್ಯಂತ ಸಿಗುವ ಹಾಗೆ ಮಾಡಿದರು. ಇವರು ಸರ್ಕಾರದ ಪ್ರಮುಖ ಭಾಗವಾಗಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದರು. ದೇಶದ ಉಪಪ್ರಧಾನಿಯಾಗಿ, ಕಾರ್ಮಿಕ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ, ರೈಲ್ವೆ ಮಂತ್ರಿಯಾಗಿ ತಮಗೆ ನೀಡಿದ್ದ ಎಲ್ಲ ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇಂತಹ ಶ್ರೇಷ್ಠ ವ್ಯಕ್ತಿಗೆ ಭಾರತರತ್ನ ಪ್ರಶಸ್ತಿಯನ್ನು ನೀಡದಿರುವುದು ಬೇಸರದ ಸಂಗತಿಯಾಗಿದೆ. ಈ ವೇದಿಕೆ ಮೂಲಕ ಇವರಿಗೆ ಭಾರತರತ್ನ ಪ್ರಶಸ್ತಿ ನೀಡಬೇಕೆಂದು ಆಗ್ರಹಿಸುತ್ತೇನೆ ಎಂದರು. ಇವತ್ತು ಬಾಬುಜಿ ಅವರು 1946 ಇವತ್ತೇನು ಈ ರಾಷ್ಟ್ರ ದಾಸ್ಯಮುಕ್ತವನ್ನಾಗಿ ಸ್ವತಂತ್ರವನ್ನು ಪಡೆದು ಸ್ವತಂತ್ರದಲ್ಲಿ ಅನೇಕ ಕೂಡ ತ್ಯಾಗ ಬಲಿದಾನವನ್ನು ಮಾಡಿದರೂ ಕೂಡ ಬಾಬುಜಿಯವರು ಕೂಡ ಸ್ವತಂತ್ರ ಸೇನಾನಿಗಳ ಮೊದಲ ಪಟ್ಟಿಯ ಹೆಸರಿನಲ್ಲಿ ಕೂಡ ಬಾಬುಜಿಯವರನ್ನ ನಾವು ಕಾಣ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಜೈಕರ್ ಎಸ್ ಎಂ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಮಾಡಿರುವ ಸಾಧನೆಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಬಿ ಗಂಗಾಧರ್, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಡಿ ಡೊಮಿನಿಕ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಶ್ರೀ ಹೊನ್ನೂರ್ ಸಿದ್ಧಾರ್ಥ್ ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮೀಡಿಯಾ ಕ್ಲಬ್ ಅಂಗವಾಗಿ ಸೌಂಡ್ ಡಿಸೈನ್ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಇತ್ತೀಚೆಗೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೌಂಡ್ ಡಿಸೈನರ್ ಮತ್ತು ಮಿಕ್ಸಿಂಗ್ ಇಂಜಿನಿಯರ್ ಆಗಿರುವ ನಂದುಜಿ ಅವರು ವಿದ್ಯಾರ್ಥಿಗಳಿಗೆ ಸಿನಿಮಾಗಳಲ್ಲಿ ಬಳಸುವ ವಿಶೇಷ ಶಬ್ದ ಪರಿಣಾಮಗಳು ಹೇಗೆ ಸೃಷ್ಟಿಸಲಾಗುತ್ತದೆ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿದರು. ಶಬ್ದ ಮಹತ್ವ, ಶಬ್ದವನ್ನು ಯಾವುದರಲ್ಲಿ ಅಳೆಯುತ್ತಾರೆ ಹಾಗೂ ಶಬ್ದದ ಮಾದರಿಗಳನ್ನು ಅವರು ವಿವರಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಒಂದು ದಿನ ಪುರುಷ ಮತ್ತು ಮಹಿಳೆಯರ ಶಾಲಾಂತರ್ಗತ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು.
ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಜೈಕರ್ ಎಸ್ಎಂ ಅವರು ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿ, ಕಬಡ್ಡಿಯನ್ನು ಗ್ರಾಮೀಣ ಭಾಗದ ಜನರು ಹೆಚ್ಚಾಗಿ ಆಡುತ್ತಿದ್ದರು, ಆದರೆ ಇಂದು ಕಬಡ್ಡಿ ಎನ್ನುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಕಬಡ್ಡಿ ಅನ್ನುವಂತಹದ್ದು ನಮ್ಮ ದೇಶೀಯ ಕ್ರೀಡೆ. ಈ ಬಾರಿ ನಾವು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಕಬಡ್ಡಿಯನ್ನು ಆಡುತ್ತಿದ್ದಾಗಲೂ ಅಷ್ಟೇ ಭಾರಿ ಪಾಪ್ಯುಲರ್ ನಮ್ಮ ಹಳ್ಳಿ ಕಡೆ ಈ ಗೇಮ್. ನಂತರ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪಿಸಿ ಕೃಷ್ಣಸ್ವಾಮಿ ಮಾತನಾಡಿ, ಕ್ರೀಡೆಯನ್ನು ಆನಂದಿಸಬೇಕು, ಜೊತೆಗೆ ಗೆಲುವು ಸೋಲುಗಳನ್ನು ಸಮವಾಗಿ ಸ್ವೀಕರಿಸಬೇಕು ಎಂದರು. ನಂತರ ನಡೆದ ಕಂಸಾಳೆ, ಭರತನಾಟ್ಯ, ನೃತ್ಯಗಳು ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಡುವ ಮೂಲಕ ಕ್ರೀಡಾಪಟುಗಳಿಗೆ ಉತ್ಸಾಹವನ್ನು ತುಂಬಿದವು. ರಾಜ್ಯಾದ್ಯಂತ ಬಿರುಬೇಸಿಗೆ ಹೆಚ್ಚುತ್ತಿದೆ. ಗಿಡಮರಗಳು ಹಸಿರು ಕಳಚಿ ಒಣಗಿ ನಿಂತಿವೆ. ಬೆಂಗಳೂರು ವಿಶ್ವವಿದ್ಯಾಲಯದ ಗಿಡಮರಗಳು ಇದಕ್ಕೆ ಹೊರತಾಗಿಲ್ಲ. ಎಲ್ಲೆಡೆ ಮರಗಿಡಗಳ ತೆರೆಗೆಲೆಗಳು ಕಾಣುತ್ತಿದ್ದು ಬೆಂಕಿಯಪಘಾತಗಳು ಸಂಭವಿಸುವ ಅವಕಾಶಗಳು ಹೆಚ್ಚಿವೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವತ್ತ ಮುಂದಾಗಿದೆ. ಬೇಸಿಗೆ ಇರೋದ್ರಿಂದ ಈ ಕ್ಯಾಂಪಸ್ ಒಳಗಡೆ ಭಾರಿ ಬೆಂಕಿ ಪ್ರಕರಣಗಳು ತುಂಬ ಆವಾಗವಾಗ ಮರುಕಳಿಸ್ತಾ ಇದೆ. ಅದ್ರ ಬಗ್ಗೆ ನಾವು ಲಾಸ್ಟ್ ವೀಕು ನಮ್ಮ ಹೋಮ್ ಗಾರ್ಡ್ಸು ಮತ್ತು ನಮ್ಮ ಸೆಕ್ಯೂರಿಟಿ ಆಫೀಸರು, ಅಗ್ನಿಶಾಮಕ ದಳದವರು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು ಎಲ್ಲ ಒಂದು ಮೀಟಿಂಗ್ ಕರೆದು ಈ ಥರ ಯಾವುದೇ ಪ್ರಕರಣಗಳ ಮುಂಜಾಗ್ರತೆ ಕ್ರಮವಾಗಿ ಈ ತಡೆಗಟ್ಟಬೇಕು, ಆಗೋದಕ್ಕಿಂತ ಹೆಚ್ಚು ನಾವು ಅದನ್ನು ತಡೆಗಟ್ಟಬೇಕು ಅಂತ ನಮ್ಮ ಹೋಮ್ ಗಾರ್ಡು, ಸೆಕ್ಯೂರಿಟಿ ಆಫೀಸರ್ಸು ಎಲ್ಲ ಬೇರೆ ಬೇರೆ ಭಾಗದಲ್ಲಿ ಓಡಾಡ್ತಾ ಇರ್ತಾರೆ. ಆ ಥರ ಏನಾದರೂ ಈ ಬೆಂಕಿ ಪ್ರಕರಣ ಕಂಡರೆ ಇಮಿಡಿಯೇಟಾಗಿ ಇಂಟಿಮೇಟ್ ಮಾಡ್ತಾರೆ. ಅದನ್ನು ನಮ್ಮ ಅಗ್ನಿಶಾಮಕ ದಳದವರು ಅವರ ವೆಹಿಕಲ್ ನಮ್ಮ ಕ್ಯಾಂಪಸ್ ಒಳಗಡೆ ಇದೆ, ಇಮಿಡಿಯೇಟ್ ತಂದು ಅದನ್ನು ನೆನೆಸುವಂಥ ಕಾರ್ಯ ಇಮಿಡಿಯೇಟಾಗಿ ನಡೀತಾ ಇದೆ. ನಮ್ಮ ವಿದ್ಯಾರ್ಥಿಗಳಿಗೂ ನಾವು ಮುಂಜಾಗ್ರತಾ ಕ್ರಮವಾಗಿ ಅವ್ರಿಗೆ ತಿಳಿಸಿದ್ದೀವಿ, ಈ ಥರ ಏನಾದರೂ ಇನ್ಸಿಡೆಂಟ್ಸ್ ತಮ್ಮ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ಎಸ್ಟಿಮೇಟ್ ಮಾಡಬೇಕಂತ. ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದಿಂದ ಶಿಕ್ಷಕರ ಶಿಕ್ಷಣದಲ್ಲಿ ಜಾಗತಿಕ ಪ್ರವೃತ್ತಿಗಳು ಮತ್ತು ಸವಾಲುಗಳ ಕುರಿತು ಎರಡು ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಪರಿಷತ್ತಿನ ಅಧ್ಯಕ್ಷ ಎಸ್ಆರ್ ನಿರಂಜನ ಅವರು, ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಶಿಕ್ಷಣ ಕೊಡುತ್ತಿದ್ದೇವೆ ಎಂಬುದರ ಜೊತೆಗೆ ವಿದ್ಯಾರ್ಥಿಗಳನ್ನು ಸೃಷ್ಟಿಸುವ ಶಿಕ್ಷಕರಿಗೆ ಯಾವ ರೀತಿಯ ಶಿಕ್ಷಣ ಕೊಡುತ್ತಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ. ಗುಣಮಟ್ಟದ ಶಿಕ್ಷಕರು ಮಾತ್ರ ಗುಣಮಟ್ಟದ ವಿದ್ಯಾರ್ಥಿಗಳನ್ನು ಸೃಷ್ಟಿಸಲು ಸಾಧ್ಯ. ಶಿಕ್ಷಕರು ತಮ್ಮ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು, ಮತ್ತಷ್ಟು ಅಧ್ಯಯನಶೀಲರಾಗಬೇಕು, ಸಂಶೋಧನಾಶೀಲರಾಗಬೇಕು. ಆಗ ಮಾತ್ರ ವಿದ್ಯಾರ್ಥಿಗಳಲ್ಲೂ ಸಂಶೋಧನಾ ಮನೋಭಾವ ಹೆಚ್ಚಾಗುತ್ತದೆ. ಶಿಕ್ಷಕರು ಸಮಾಜದ ಎಲ್ಲ ವರ್ಗದ ಸಾಧಕರನ್ನು ಸೃಷ್ಟಿ ಮಾಡುವ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಶಿಕ್ಷಕರು ಮತ್ತಷ್ಟು ಕೌಶಲ್ಯ, ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆ ರವಿ ಮಾತನಾಡಿ, ಅದೃಷ್ಟವಂತರು ಮಾತ್ರ ಶಿಕ್ಷಕರಾಗಲು ಸಾಧ್ಯ. ಶಿಕ್ಷಕನ ಕೆಲಸ ಶಿಲ್ಪಿಯಂಥದ್ದು. ಶಿಕ್ಷಕ ತಾಯಿ ಮನಸ್ಸನ್ನು ಹೊಂದಿರಬೇಕು, ಜ್ಞಾನ ಸಂಪಾದಿಸಿ ವಿದ್ಯಾರ್ಥಿಗಳಿಗೆ ಧಾರೆ ಎರೆಯಬೇಕು. ವಿದ್ಯಾರ್ಥಿಗಳು ತಂತ್ರಜ್ಞಾನ ಬಳಸಿ ಶಿಕ್ಷಕರಿಗಿಂತ ಮುಂದಾಗಿದ್ದಾರೆ. ಆದ್ದರಿಂದ ಶಿಕ್ಷಕರು ತಂತ್ರಜ್ಞಾನ ಬಳಕೆ ಹೆಚ್ಚು ಮಾಡಬೇಕು, ಸಿದ್ಧತೆ ತಯಾರಿ ಇಲ್ಲದೆ ತರಗತಿಗಳಿಗೆ ಹೋಗಬಾರದು ಎಂದು ಶಿಕ್ಷಕರಿಗೆ ಕಿವಿಮಾತನ್ನ ಹೇಳಿದರು. ಅಕ್ಷರ ಸಂಪತ್ತಿನಿಂದ ವಂಚಿತರಾದಂತಹ ಬಹುಸಂಖ್ಯಾತ ಜನಗಳಿರ್ತಕ್ಕಂಥ ರಾಷ್ಟ್ರ ಇದು. ಇಲ್ಲಿ ಶಿಕ್ಷಕರ ಮೇಷ್ಟ್ರ ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ಸಿ ಬಿಫೋರ್ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೇರ್ ವರ್ ವಿ? ಭಾರತದ ಸಂವಿಧಾನ ಜಾರಿ ಬರೋದಕ್ಕಿಂತ ಮುನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕಿಂತ ಮುನ್ನ ನಾವೆಲ್ಲಿದ್ವಿ? ಕಾಡು ಮೇಡುಗಳಲ್ಲಿ ಇದ್ವಿ. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜೈಕರ್ ಎಸ್ಎಂ, ಕುಲಸಚಿವ ಶೇಖ್ ಲತೀಫ್, ಶಿಕ್ಷಣ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಾರಾಯಣಸ್ವಾಮಿ, ಡಾಕ್ಟರ್ ವಾಣಿಶ್ರೀ ಕೊಪ್ಪದ ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯದ ಸಮಯವನ್ನು ವಿಸ್ತರಿಸಲಾಗಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನಕ್ಕೆ ಅನುಕೂಲವಾಗುವಂತೆ
ಗ್ರಂಥಾಲಯದ ಪರಾಮರ್ಶನ ವಿಭಾಗ, ನಿಯತಕಾಲಿಕ ವಿಭಾಗ ಗ್ಯಾಲರಿಯನ್ನು ರಾತ್ರಿ 9:30 ತೆರೆದು ಓದುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿ ನಿರ್ಧರಿಸಿದೆ. ಗ್ರಂಥಾಲಯದಲ್ಲಿ 65,000 ಇಬುಕ್ಸ್, 400,000 ಅಧಿಕ ಪುಸ್ತಕ, ಸಂಶೋಧನೆ ವರದಿ, ಪ್ರಬಂಧಗಳು ಲಭ್ಯವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಪುಸ್ತಕಗಳು ಮತ್ತು ಇಂದಿನ ವರ್ಷದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಲಾಗಿರುವ ಪ್ರಶ್ನಾಂತರಂಗ ಕೂಡ ಗ್ರಂಥಾಲಯದಲ್ಲಿ ಲಭ್ಯವಿದ್ದು ಇವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸೂಚಿಸಲಾಗಿದೆ. ಮೊದಲು ಗ್ರಂಥಾಲಯ 7 ಗಂಟೆಗೆ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಓಪನ್ ಇರ್ತಿತ್ತು. ಇವಾಗ ಟೈಮನ್ನು ಒಂದು ವೇಳೆಯನ್ನು ಡ್ಯೂರೇಷನನ್ನು ಜಾಸ್ತಿ ಮಾಡಿರೋದ್ರಿಂದ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ಗಳು ಕೂಡ ಹತ್ತಿರ ಇದ್ದಾವೆ, ಇನ್ನೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಹತ್ತಿರ ಇದ್ದಾವೆ. ಪಿ ಡಿ ಒ ಆಗ್ಬೋದು, ಇನ್ನೊಂದು ಟೆಕ್ನಿಕಲ್ ಎಕ್ಸಾಮ್ಗಳೆಲ್ಲ ತುಂಬ ಇದ್ದಾವೆ. ಅದರಿಂದ ಇವರು ಯೂನಿವರ್ಸಿಟಿಯಿಂದ ವೇಳೆಯನ್ನು ನಮಗೆ ಹೆಚ್ಚಾಗಿ ಮಾಡಿರೋದ್ರಿಂದ ತುಂಬ ಉಪಯೋಗ ಇದೆ. ಒಂದು ಪರೀಕ್ಷೆಗೆ ಎಲ್ಲರಿಗೂ ಒಂದು ಟೈಮ್ ಡ್ಯೂರೇಷನಲ್ಲಿ ಕೂತ್ಕೊಂಡು ಓದೋದಕ್ಕೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗ್ತದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲ ಸಚಿವ ಪ್ರೊಫೆಸರ್ ಎಚ್ ವಿಶ್ವನಾಥ್ ಆಗ್ರಹ. ಸಿನಿಮಾದಲ್ಲಿ ಬಳಸುವ ವಿಶೇಷ ಶಬ್ದ ಪರಿಣಾಮಗಳ ಕುರಿತು ವಿದ್ಯುನ್ಮಾನ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ. ದೈಹಿಕ ಶಿಕ್ಷಣ ವಿಭಾಗದಿಂದ ಪುರುಷ ಮತ್ತು ಮಹಿಳೆಯ ಶಾಲಾಂತರ್ಗತ ಕಬಡ್ಡಿ ಪಂದ್ಯಾವಳಿ. ಬೇಸಿಗೆಯಲ್ಲಿ ಬೆಂಕಿ ಅಪಘಾತ ತಪ್ಪಿಸಲು ಮುಂಜಾಗ್ರತಾ ಕ್ರಮಕ್ಕೆ ಮುಂದಾದ ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ. ಬೆಂಗಳೂರು ವಿವಿಯಲ್ಲಿ ಶಿಕ್ಷಕರ ಶಿಕ್ಷಣದ ಜಾಗತಿಕ ಪ್ರವೃತ್ತಿಗಳು ಮತ್ತು ಸವಾಲುಗಳ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿಶ್ವವಿದ್ಯಾಲಯದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯವನ್ನು ಬೆಳಗ್ಗೆ 7:00 ರಾತ್ರಿ 9:30 ತೆರೆಯಲು ಆಡಳಿತ ಮಂಡಳಿ ನಿರ್ಧಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾರೆ ಬಿಯು ನ್ಯೂಸ್.